ಹಿಂದೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕೆಜೆಪಿ ಯಾಕೆ ಹೋಗಿದ್ರು, ಅವಾಗೇನಾಗಿತ್ತು, ಅವರಿಗೆ ಸ್ಥಾನಮಾನ ಕೊಟ್ಟಿದ್ದಲ್ಲ, ಇವೆಲ್ಲ ಅವರಾದ ಮಾಡೋದು ಬೇಡ ಇವೆಲ್ಲ. ಇವತ್ತು ನನಗೆ ಹೇಳಿದರೆ ಯಡಿಯೂರಪ್ಪನವರು ಅವ್ರು ಭಾಳಷ್ಟು ಇನ್ಸಿಸ್ಟ್ ಮಾಡಿದರು ನನ್ನ ಪರವಾಗಿ, ಇಲ್ಲ ಜಗದೀಶ್ ಶೆಟ್ಟಿಗೆ ಕೊಡಬೇಕು, ಅದು ಅವಶ್ಯಕತೆ ಇದೆ ಅಂತ ಹೇಳಿ. ಇವತ್ತು ಈ ರೀತಿ ಹೇಳಿಕೆ ಕೊಡ್ತಾರಂದ್ರೆ ಬಹುಶಃ ಮೇಲೆ ವರಿಷ್ಠ ಒಂದು ಹೇಳಿರ್ಬೇಕು. ಏನು ಕೊರತೆ ಇಲ್ಲ ಅಂದ್ರೆ ಹೆಂಗ್ ಟಿಕೆಟ್ ಮಿಸ್ ಆಗಿತ್ತು? ಅದಕ್ಕೆ ಅದನ್ನ ನಾನು ಕೇಳ್ತಾ ಇರೋದು. ಇವತ್ತು ನಮ್ಮ ರಾಜ್ಯದ ನಾಯಕರು ಹೇಳಿ ಜಗದೀಶ್ ಶೆಟ್ಟರ್ಗೆ ಏನು ಕೊರತೆ ಇದೆ, ಏನು ಮೈನಸ್ ಪಾಯಿಂಟ್ ಇದೆ, ದಯವಿಟ್ಟು ಅದನ್ನು ಹೇಳುವಂತದಾದ್ರೆ ನಾನು ಸಮಾಧಾನದಿಂದ ಇವತ್ತು ಪಕ್ಷ ಹೇಳದಂಗೆ ಕೇಳ್ಕೊಂಡಿರ್ತೀನಿ. ಕಾರಣ ಇರಬಹುದು ಸರ್, ಕೆಲವೊಂದು ವ್ಯಕ್ತಿಗಳು ತಮ್ಮ ಹಿತಾಸಕ್ತಿ ಸಲುವಾಗಿ ಇದೆಲ್ಲ ಒಂದು ವ್ಯವಸ್ಥಿತವಾದಂತಹ ಒಂದು ಷಡ್ಯ. ನೋಡ್ರಿ, ನಾ ಯಾರ ಬಗ್ಗೆನೂ ಏನು ಹೇಳಕ್ ಹೋಗಲ್ಲ. ಕೆಲವೊಂದು ವ್ಯಕ್ತಿಗಳ ತಮ್ಮ ಸ್ವಹಿತಾಸಕ್ತಿ ಸಲುವಾಗಿ ಈ ರೀತಿ ಒಂದು ಷಡ್ಯಂತ್ರ ಮಾಡಿದ್ದಾರೆ. ಇವತ್ತು ಯಾರು ಹಿಂದಿದ್ದಾರೆ ಎಲ್ಲವೂ ತನ್ನ ತನ್ನ ದಿನಗಳಂತ ಎಲ್ಲ ಹೊರಗೆ ನೋಡ್ರಿ. ಒಂದು ನಾನು ಯಾರ ಬಗ್ಗೆ ವೈಯಕ್ತಿಕವಾಗಿ ಇವರು ಕಾರಣ ಇವ್ರ ಕಾರಣ ಅದು ಎಲ್ಲರಿಗೂ ಇವತ್ತು ಜನರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ನಾನು ಹೇಳುವುದು ಬೇಡ, ಜನರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ.